ಮಾತಾಡಿಸ್ತೋಗ್ತೀನಿ ಸರ್. ಇದೀಗ ಬಿಬಿಎಂಪಿ ಚುನಾವಣೆ ಹತ್ರ ಬರ್ತಿದ್ದಂಗೆ ಒಬ್ಬ ಮಾಜಿ ಕಾರ್ಪೊರೇಟರ್ ನ ಹಾಡಾಗಲೇನೆ ಕೊಲೆ ಮಾಡ್ತಾರೆ ಅಂದ್ರೆ ಕಾನೂನು ವ್ಯವಸ್ಥೆ ರಾಜ್ಯದಲ್ಲಿ ಹೇಗಾಗಿ, ಯಾಕಂದ್ರೆ ಆಡಳಿತ ಪಕ್ಷದ್ದೇ ಸರ್ಕಾರ ಇದೆ, ಹೀಗಿದ್ದಾಗ ಕಾನೂನು ಸುವ್ಯವಸ್ಥೆ ಇಲ್ವಾ ಹಾಗಿದ್ರೆ ಬೆಂಗಳೂರಲ್ಲಿ ಅಂತ? ನೀವು ಬೆಂಗಳೂರು ಮಾತ್ರ ಅಲ್ಲ, ಇಡೀ ರಾಜ್ಯ ನೋಡಿ, ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಎರಡೆರಡು ಕ್ಷೇತ್ರ ಬಿಟ್ಟರೆ, ಒಂದು ಚಾಮರಾಜಪೇಟೆ, ಇನ್ನೊಂದು ಪುಲಕೇಶಿ ನಗರ. ಕಾರಣ ನಿಮಗೆ ಗೊತ್ತಿದೆ, ಅದರಲ್ಲಿ ಜಮೀರ್ ಅಹಮದ್ ಅವರು ವಿಪರೀತವಾಗಿ ಮತಬ್ಯಾಂಕ್ ರಾಜಕಾರಣ ಮಾಡಿಕೊಂಡು ಅಲ್ಲಿ ಬಹುಸಂಖ್ಯಾತರು ಅಂತ ಏನಿದ್ದಾರೆ, ಅಲ್ಲಿ ಆ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಇದ್ದಾರೆ, ಅಲ್ಪಸಂಖ್ಯಾತರ ಒಗ್ಗಟ್ಟನ್ನು ಮುರಿಯೋ ಅಂತ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಾನೂನು ವಿರುದ್ಧವಾಗಿ ಯಾರ್ಯಾರು ನಡ್ಕೊಳ್ತಾ ಇದ್ದಾರೆ, ಸಮಾಜ ವಿರೋಧಿ ಕೃತ್ಯಗಳಲ್ಲಿ ಯಾರು ತೊಡಗಿಸ್ಕೊಳ್ತಾ ಇದ್ದಾರೆ, ಅವ್ರನ್ನ ನೇರವಾಗಿ ಇವರು ಬೆಂಬಲಿಸೋದು, ಅವ್ರಿಗೆ ಪ್ರೋತ್ಸಾಹ ಧನ ಕೊಡೋದು, ಭಕ್ಷ್ಯಸನ್ನು ಕೊಡೋದು, ಅವ್ರ ಶಾಬಾಸ್ಗಿರಿ ಕೊಡೋದು, ಸಾರ್ವಜನಿಕವಾಗಿ ಸನ್ಮಾನ ಮಾಡೋ ಅಂತ ದೇಶದ್ರೋಹದ ಕೆಲಸವನ್ನ ಜಮೀರ್ ಅಹಮದ್ ಅವ್ರು ಮಾಡ್ಕೊಂಡ್ಬರ್ತಾರೆ, ನಾವು ನೋಡ್ತಾನೆ ಇದೀವಿ, ಮಾಧ್ಯಮಗಳ ಸಮ್ಮುಖದಲ್ಲಿ ಇದೆ ಅವ್ರಿಗೆಲ್ಲ ಮಾಡಿರೋಂಥದ್ದು. ಹಾಗಾಗಿ ಇದೆಲ್ಲ ಒಂದ್ ಕಡೆ ಜಮೀರ್ ಅಹಮದ್ ಅವರು ಎಲ್ಲ ಒಂದ್ ಕಡೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರವನ್ನ ತಮ್ಮ ಎಲ್ಲ ಒಂದ್ ಕಡೆ ತಮ್ಮ ಸಾಮ್ರಾಜ್ಯ ಅಂತ ಒಂದು ಭ್ರಮೆಯಲ್ಲಿ ಇದ್ದಾರೆ. ಅದೇ ತುಂಬಾ ದಿನ ಇರೋದಿಲ್ಲ, ಇದು ಇವ ತುಂಬಾ ಹತ್ರದಲ್ಲೇನೆ ಚುನಾವಣೆ, ವಿಧಾನಸಭಾ ಚುನಾವಣೆನೇ, ಮುಂದಿನ ಬರೋ ಚುನಾವಣೆನಲ್ಲಿ ಅವ್ರಿಗೆ ಸೂಕ್ತವಾದಂತ ಪಾಠ ಕಲಿಸ್ತಾರೆ, ಅದು ಬೇರೆ ಪ್ರಶ್ನೆ. ಆದ್ರೆ ಯಾವುದೇ ಆಗ್ಲಿ, ಯಾವುದೇ ಒಂದು ಇದಕ್ಕೆ ಅವರ ಸಾವು ಅಂತಿಮವಾದಂತ ತೀರ್ಪಾಗಿರಲ್ಲ, ಅದನ್ನ ಅವರು ತಿಳ್ಕೋಬೇಕು, ಯಾರೇ ಆಗ್ಲಿ ಇದ್ರಲ್ಲಿ ಭಾಗವಹಿಸಿರುವಂತವ್ರು. ಆದ್ರೆ ಒಂದಂತೂ ಸತ್ಯ, ಇವರ ಯಜಮಾನರೇನಿದ್ದಾರೆ, ಕದ್ರೇಶನ್ ಹತ್ಯೆ ಹಿಂದೆ ಆತುಷ್ ಅನ್ನ ವ್ಯಕ್ತಿ ನಟೋರಿಯಸ್ ರೌಡಿಯ ಕೈವಾಡ ಇದ್ದು ಸತ್ಯ. ಅವತ್ತು ಅಂದಿನ ಪೊಲೀಸ್ ಇಲಾಖೆ ಅದರಲ್ಲಿ ಫೇಲ್ಯೂರ್ ಆಯಿತು. ಅಂದಿನ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಮತ್ತೆ ಸ್ಥಳೀಯ ಶಾಸಕರು ಮಂತ್ರಿಗಳಾಗಿದ್ದಂತ ಜಮೀರ್ ಅಹಮದ್ ಅವರ ಒತ್ತಡಕ್ಕೆ ಮಣಿದು ಅವತ್ತು ತನಿಖೆ ಅಂತವನ್ನ ಸಂಪೂರ್ಣ ದಿಕ್ಕೆಟ್ಸಿದ್ರು ಪೊಲೀಸ್ ಇಲಾಖೆಯವರು. ಸಹಜವಾಗಿ ಏನು ಮಾಡೋಕ್ಕಾಗಲ್ಲ, ಸರ್ಕಾರ ಹೇಳ್ದಂಗೆ ಅವರು ಕೇಳ್ಬೇಕಾದ್ರೆ ಅವರು ಏನು ಮಾಡ್ಲಿಕ್ಕಾಗಲ್ಲ. ಆದ್ರೆ ಇವತ್ತು ಇಲ್ಲೇ ಇರತಕ್ಕಂಥ ಕೆಲವೊಂದು ಜನ ಯಾರ್ಯಾರು ತಾವು ಬಿಬಿಎಂಪಿ ಚುನಾವಣೆ ಆಕಾಂಕ್ಷಿಗಳು ಅಂತ ಏನು ಅನ್ಕೊಳ್ತಾ ಇದ್ರು, ಆ ಪರಿಸ್ಥಿತಿಯ ಲಾಭ ಪಡೆದು ಇಲ್ಲಿ ಮಾಡಿಸಿರ್ತಕ್ಕಂಥ ಅವಕಾಶ ಇದೆ. ಅದು ಅಂತಿಮವಾಗಿ ಇದಕ್ಕೆ ಕುಮ್ಮಕ್ಕೆ ಯಾರು ಕೊಟ್ಟಿರ್ತಾರೆ ಅಂತ ನಿಮಗೆ ಸ್ಥಳೀಯರ ನಾಗರಿಕರನ್ನ ಕೇಳಿದ್ರೆ ಅವರೆಲ್ಲ ಹೇಳೇ ಹೇಳ್ತಾರೆ, ನಿಮ್ಗೆ ಸತ್ಯಾಂಶ ಗೊತ್ತಾಗುತ್ತೆ. ನೇರವಾಗಿ ನೀವು ಜಮೀರ್ ಅಹಮದ್ ಅವರ ಮೇಲೆ ಆರೋಪವನ್ನು ಮಾಡ್ತಾ ಇದ್ದೀರಿ? ಆರೋಪ ಅಲ್ಲ, ಅವರ ಕ್ಷೇತ್ರದಲ್ಲಿ ನಿರಂತರವಾಗಿ ಸಮಾಜ ವಿರೋಧಿ ಕೃತ್ಯಗಳು ಮತ್ತೆ ಕಾನೂನು ವಿರೋಧಿ ಕೃತ್ಯಗಳು ನಿರಂತರವಾಗಿ ನಡೀತಾ ಇರತಕ್ಕಂಥದ್ದು. ಒಬ್ಬ ಶಾಸಕನಾಗಿ ತಮ್ಮ ಕ್ಷೇತ್ರದಲ್ಲಿ ತಮ್ಮ ಹಿಂಬಾಲಕರು ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದಾಗ, ಆಶಾ ಕಾರ್ಯಕರ್ತ ಮೇಲೆ ಹಲ್ಲೆ ಮಾಡಿದಾಗ, ಅಥವಾ ಬಿಬಿಎಂಪಿ ಆರೋಗ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದಾಗ ಅದನ್ನು ಖಂಡಿಸುವಂತ ಕೆಲಸವನ್ನು ಮಾಡಿದ್ರ? ಯಾವತ್ತೂ ಮಾಡಿಲ್ಲ. ಆದ್ರೆ ಅದಕ್ಕೆ ಬದಲಾಗಿ ಅವರು ಅವ್ರನ್ನ ಸಾರ್ವಜನಿಕವಾಗಿ ಸನ್ಮಾನ ಮಾಡಿ ಅವ್ರಿಗೆ ತಲಾ 10,000 ರೂಪಾಯಿ ಬಕ್ಷಿಸ್ ಕೊಡುವಂತ ಕೆಲಸವನ್ನ ಮಾಡಿದ್ರು. ಅದು ದೇಶದ್ರೋಹದ ಕೆಲಸ ಅಲ್ವಾ? ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದವ್ರಿಗೆ ನೀವು ಕರೆದು ರಾಜಕೀಯವಾಗಿ ಸನ್ಮಾನ ಮಾಡ್ತೀರಾ ಮತ್ತೆ ಅವ್ರಿಗೆ ಬಕ್ಷಿಸನ್ನ ಕೊಡ್ತೀರಾ ಅಂದ್ರೆ ಅದೇನು ಏನ್ ಹೇಳುತ್ತೆ ನಿಮಗೆ? ನಿರಂತರ ಮಾಡ್ತಾರೆ ಅದಷ್ಟೇ. ಮಸ್ಕಿಪಟ್ಟಣದಲ್ಲಿ ಪಾಕಿಸ್ತಾನ ನಮ್ಮ ಪುಲ್ವಾಮಾ ದಾಳಿಯಲ್ಲಿ 40ಕ್ಕಿಂತಲೂ ಹೆಚ್ಚು ಯೋಧರು ದಾಳಿಗೆ ಒಳಗಾಗಿ ಸತ್ತಂತ ಸಂದರ್ಭದಲ್ಲಿ ಪಟಾಕಿ ಸಿಡಿಸ್ತಾರೆ ಮಸ್ಕಿಪಟ್ಟಣದಲ್ಲಿ ಇಬ್ಬರು ಮನೆಯವರು. ಆ ಮನೆಯವ್ರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ, ಇಲ್ಲಿಂದ ಕಾರ್ನಲ್ಲಿ ಹೋಗಿ ಅವ್ರನ್ನ ಬಿಡಿಸುವಂತ ಕೆಲಸವನ್ನ ಮಾಡ್ತಾರೆ, ಸಮಾಜ ವಿರೋಧಿ ಕೆಲಸ ಅಲ್ವಾ? ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ ಮೊಬೈಲ್ ಕಳ್ತನದಲ್ಲಿ ಇಬ್ರು ಸಿಕ್ಕಾಕೊಳ್ತಾರೆ ಕಳೆದ 4 ತಿಂಗಳ ಕೆಳಗೆ. ಆ ಮೊಬೈಲ್ ಕಳ್ತನದಲ್ಲಿ ಸಿಕ್ಕಾಕೊಳ್ಳೋಂಥವ್ರನ್ನ ಬಿಡಿಸ್ಬೇಕು ಅಂತ ಒತ್ತಡ ಬಿಡಿಸ್ತಾರೆ, ಅದು ಸಮಾಜ ವಿರೋಧಿ ಕೆಲಸ ಅಲ್ವಾ? ನೀವೇ ಹೇಳಿ. ಹಾಗೆ ಅದೇ ಹಾಗೆ ಡಿಜೆಹಳ್ಳಿ ಪ್ರಕರಣದಲ್ಲಿ ಕೂಡ, ಗಲಭೆ ಬೆಂಕಿ ಇಟ್ಟ ಪ್ರಕರಣದಲ್ಲಿ ಕೂಡ 6 ಜನ 7 ಜನದ ಮನೆಗೆ ಹೋಗಿ ಆ ಗಲಭೆ ಪ್ರಕರಣದಲ್ಲಿ ಗಾಯಗೊಂಡವ್ರ ಮನೆಗೆ ಹೋಗಿ 4-5 ಲಕ್ಷ ತಲಾ ಪರಿಹಾರ ಅಂತ ಕೊಟ್ಬಿಟ್ಟು ಬರ್ತಾರೆ. ಅದು ಸಮಾಜ ವಿರೋಧಿ ಕೆಲಸ ಅಲ್ಲ, ದೇಶ ವಿರೋಧಿ ಕೆಲಸ ಅಲ್ಲ, ಸಂವಿಧಾನ ವಿರೋಧಿ ಕೆಲಸ ಅಲ್ವಾ? ಅಂಬೇಡ್ಕರ್ ಅವರಿಂದ ರಚಿಸಲ್ಪಟ್ಟಿರ್ತಕ್ಕಂಥ ಸಂವಿಧಾನಕ್ಕೆ ಇದನ್ನ ಕೊಡೋದು. ಇವತ್ತೊಬ್ಬ ದಲಿತ ಮಹಿಳೆ ಇವತ್ತು ಹತ್ಯೆಯಾಗಿದ್ದಾರೆ, ಅದಕ್ಕೆ ಇಷ್ಟೊತ್ತಿಗೆ ಅವರು ಉತ್ತರ ಕೊಡಬೇಕಾಯಿತು, ಬಂದು ನೋಡಬೇಕಾಗಿತ್ತು. ಹಾಗಾಗಿ ಒಂದು ಎಲ್ಲದಕ್ಕಿಂತಲೂ ನಾನು ಹೇಳುವಂಥದ್ದು, ಈ ಹತ್ಯೆಯಲ್ಲಿ ಭಾಗಿ ಯಾರಾಗಿದ್ದಾರೆ ಅವರ ಫೋನ್ ಕಾಲ್ಗಳನ್ನು ಅಲ್ಲಿನ ಶಾಸಕರ ಆಪ್ತರು ಯಾರಿದ್ದಾರೆ ಅವರ ಜೊತೆ ತಾಳೆ ಹಾಕಿ ನೋಡಬೇಕು ಅಂತ ನಾನು ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ಕೊಳ್ತೀನಿ. ಒಟ್ಟಿನಲ್ಲಿ ಕೊನೆಯದಾಗಿ ನಾನು ಕೇಳ್ತಾ ಇರುವಂತದ್ದು, ಈಗ ನೀವು ಹೇಳ್ತಾ ಇದ್ರೆ ರಾಜಕೀಯ ಪ್ರೇರಿತವಾಗಿ ನಡೆದಿದೆ ಅಂತ, ಕೆಲವು ಜನರು ಇಲ್ಲಿ ಹೇಳ್ತಾ ಇರುವಂತದ್ದು ಇಲ್ಲ, ಆಂತರಿಕ ಕಲಹದಿಂದ ಈ ಒಂದು ಕೊಲೆ ಆಗಿದೆ, ಅದರಲ್ಲಿ ಕುಟುಂಬಸ್ಥರು ಸಹಿತ ಶಾಮೀಲ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಯಾರು ಹೇಳಿದ್ರು ನಿಮ್ಗೆ? ಅಲ್ಲ ಮಾತಾಡ ನೋಡಿ, ಜನ ನಿಮಗೆ ಜನ ಏನೇನು ಮಾತಾಡ್ತಾರೋ ಅದಕ್ಕಲ್ಲ, ಅಂತಿಮವಾಗಿ ಉದ್ದೇಶ ಏನಾರು ಇರ್ಬೇಕಲ್ಲ. ಆಸ್ತಿಗೆ ಅಂತಂತಂದ್ರೆ ಸಹಜವಾಗೇ ಒಂದು ಹೆಣ್ಣು ತನ್ನ ಗಂಡನನ್ನ ಕಳ್ಕೊಂಡಂತ ಸಂದರ್ಭದಲ್ಲಿ ಆ ಗಂಡನಿಗೆ ತಂದೆ ತಾಯಿಗಳು ಯಾರು ವಾರಸದಾರ ಇಲ್ಲದೆ ಇದ್ದ ಸಂದರ್ಭ ಸಹಜವಾಗಿ ಆಸ್ತಿಗಳಿಗೆ ಹಕ್ಕುದಾರ ಆಗ್ತದೆ. ತಂದೆ ತಾಯಿ ಇದ್ದಾಗ ಅವ್ರಿಗೆ ಇವರಿಗೆ ಅದನ್ನ ಭಾಗ ಆಗುವಂಥದ್ದು ಗೊತ್ತಿದೆ. ಅವ್ರಿಗೆ ಬಂದಿರತಕ್ಕಂಥ ಆಸ್ತಿ ಎಲ್ಲ ಜೀವನ ಮಾಡಿದ ಯಾರು ಕಂಡವ್ರ ಆಸ್ತಿಗೆ ರೇಖಾ ಕದ್ರೇಶನ್ ಅವ್ರಿಗೆ ಮಾಡಿರುವಂತ ಉದಾಹರಣೆ ಒಂದೇ ಒಂದು ಸಣ್ಣ ಇಲ್ಲಿ ತನಕ ಕಂಪ್ಲೇಂಟ್ ಅದ್ರ ಬಗ್ಗೆ ಇಲ್ಲ. ಆ ಥರ ಏನಾದಿದ್ರೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಒಂದು ಸಣ್ಣ ದೂರ ಆದ್ರೂ ದಾಖಲಾಗಬೇಕಾಯ್ತು. ಇದು 100ಕ್ಕೆ 100 ಬಿಬಿಎಂಪಿ ಚುನಾವಣೆ ದೃಷ್ಟಿಯಿಂದಲೇ ನಡೆದಿರತಕ್ಕಂಥದ್ದು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವತ್ತಲ್ಲ ನಾಳೆ ನಡೆದ್ರು, ಇನ್ನು ಯಾವತ್ತೇ ನಡೆದ್ರು ಕೂಡ ಆ ವಾರ್ಡ್ನಲ್ಲಿ ಅವ್ರು ಗೆದ್ದು ಬರೋದು ಕಡ್ಡಾಯವಾಗಿತ್ತು, ಅದರಲ್ಲಿ ಯಾವುದು ತಪ್ಪಿಸೋಕೆ ಸಾಧ್ಯನೇ ಇರಲಿಲ್ಲ. ಹಾಗಾಗಿ ಈ ವಾರ್ಡನ್ನು ಬೇರೆಯವ್ರ ಪಾಲು ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಡೆದಿರ್ತಕ್ಕಂಥ ಒಂದು ಅವಕಾಶಗಳು ಜಾಸ್ತಿ ಇದೆ. ಸರ್, ಈ ಒಂದು ರೇಖಾ ಕದ್ರೇಶ್ ಅವರಾಗಿದ್ದು, ಕದ್ರೇಶ್ ಅವರ ಒಂದು ಹತ್ಯೆ ಆಗಿರ್ಬೋದು, ಇದಕ್ಕೆ ಸೂಕ್ತ ನ್ಯಾಯ ಸಿಗುತ್ತಾ ಅಥವಾ ಏನಾದರೂ ಉನ್ನತ ಮಟ್ಟದ ತನಿಖೆಗೆ ಅದೇ ನೀವು ಒತ್ತಾಯ ಮಾಡ್ತೀರಾ? ನಾಳೆ ಪೊಲೀಸ್ ಆಯುಕ್ತರು ನಾವೆಲ್ಲ
ಭಾಜಪದ ಮುಖಂಡರುಗಳು ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿ ಒಂದು ಮನವಿ ಪತ್ರ ಕೊಡಬೇಕು ಅಂತ ಈಗಾಗಲೇ ನಿರ್ಧಾರ ಆಗಿದೆ. ನಾಳೆ ಪೊಲೀಸ್ ಆಯುಕ್ತರನ್ನ ನಾಳೆ ಭೇಟಿ ಮಾಡಿ ಯಾರ್ಯಾರ ಬಗ್ಗೆ ಅನುಮಾನ ಇದೆ ಅವ್ರ ಹೆಸರನ್ನ ನೇರವಾಗಿ ಉಲ್ಲೇಖ ಮಾಡಿ ನನ್ನ ಬಗ್ಗೆ ಗೊತ್ತಿದೆ. ಏನು ಮುಚ್ಚುಮರೆ ಹಿಂದೆ ಒಂದು ಮುಂದೆ ಒಂದು ಮಾತಾಡೋ ವ್ಯಕ್ತಿ ಅಲ್ಲ, ಯಾರಿದ ನಾನು ಈಗಾಗಲೇ ಹೇಳಿದ್ನಲ್ಲ, ಕದ್ರೇಶನಿಂದ ಆತೋಷ್ ಅಂತ ಇದ್ದ, ಆತೋಷ್ ಅಂದ್ರೆ ನಟೋರಿಯಸ್ ರೌಡಿ ಆತ, ಆತನ ಬಂಧಿಸುವಂತ ಕೆಲಸ ಅಲ್ಲ, ಕನಿಷ್ಠ ವಿಚಾರಣೆ ಮಾಡುವಂತ ಕೆಲಸನೂ ಮಾಡಿಲ್ಲ ಅಂದ್ರೆ ಯಾವ ಮಟ್ಟಕ್ಕೆ ಆಗಿರ್ಬೋದು ಅಂತ ನೋಡಿ. ಇದನ್ನು ಅಷ್ಟೇ, ಯಾರ ಬಗ್ಗೆ ನಮ್ಗೆ ಅನುಮಾನ ಇದೆ ಪಕ್ಷಕ್ಕೆ, ನಾವು ಆಂತರಿಕವಾಗಿ ನಡೆಸಿರ್ತಕ್ಕಂಥ ಅಲ್ಲಿ ಮಾಹಿತಿಗಳೇನು ಕಲೆ ಹಾಕಿದ್ದೀವಿ ಅದ್ರಲ್ಲಿ ಯಾರ್ಯಾರ ಹೆಸರು ಬಂದು ಅವ್ರ ಹೆಸರುಗಳ ಉಲ್ಲೇಖ ಮಾಡಿ ದಯವಿಟ್ಟು ಇವ್ರನ್ನ ವಿಚಾರಣೆ ಮಾಡಿ ಅಂತ ಹೇಳಿ ನಾಳೆ ನಾವೆಲ್ಲ ಪೊಲೀಸ್ ಆಯುಕ್ತರು ಒತ್ತಾಯ ಮಾಡ್ತಾ ಇದ್ದೀವಿ. ಆ ಪತ್ರವನ್ನು ಕೂಡ ನಿಮ್ಗೆ ಹಾಕ್ತೀವಿ. ಯಾರ್ಯಾರ